ಇವತ್ತಿನ ವಿಡಿಯೋದಲ್ಲಿ ಡೈಲಿ ಲೈಫಲ್ಲಿ ಹಾಗೂ ಕಿಚನ್ಗೆ ಬೇಕಾಗುವಂತ ತುಂಬಾನೇ ಯೂಸ್ಫುಲ್ ಆದಂತ ಟಿಪ್ಸ್ ಅನ್ನು ನೋಡೋಣ. ಖಂಡಿತ ಇದರಿಂದ ನಮ್ಮ ಮನೆ ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದ್ರೂ ಈ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗಿದ್ದ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನಂತ ನೋಡೋಣ. ನೋಡಿ, ನಾವು ಯೂಸ್ ಮಾಡುವಂಥ ಶೂಸ್ ಇರ್ಬೋದು ಅಥವಾ ಮಕ್ಕಳು ಯೂಸ್ ಮಾಡುವಂಥ ಶೂಸ್ ಇರ್ಬೋದು, ಈ ಶೂಸ್ನ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇದರಲ್ಲಿರುವಂಥ ಪ್ಯಾಡ್ಸ್ ಇರುತ್ತಲ್ವಾ ಅದು ಹಳೇದಾಗ್ತಾ ಬರುತ್ತೆ, ಅಂದರೆ ಅರ್ಧೋಗ್ತಿರುತ್ತೆ ಕೆಲವೊಂದ್ಸಲ. ಈ ಥರ ಇರುವಂಥ ಪ್ಯಾಂಟ್ನ ನಾವು ಹಾಗೆ ಯೂಸ್ ಮಾಡಿದಾಗ ಅಷ್ಟೊಂದು ಕಂಫರ್ಟಬಲ್ ಆಗಿ ಇರೋದಿಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಬಿಸಾಕ್ಬಿಟ್ಟು ಮತ್ತೊಂದು ಪ್ಯಾಂಟ್ನ ತಗೋತಾ ಇರ್ತೀವಿ. ಅದಕ್ಕೆ ಬದಲಾಗಿ ನೋಡಿ ಈ ಟಿಪ್ಸ್ನ ನಾವು ಫಾಲೋ ಮಾಡ್ಕೋಬೋದು. ಇದಕ್ಕಾಗಿ ನಾನು ಸಾಕ್ಸ್ನ ತೊಗೊಂಡಿನಿ. ಕೆಲವೊಂದು ಸಾಕ್ಸನ್ನು ನಾವು ಎಕ್ಸ್ಟ್ರಾ ಇದೆ ಅಂತ ಯೂಸ್ ಮಾಡದೆ ಹಾಗೆ ಇಟ್ಟಿರ್ತೀವಿ, ಆ ಥರ ಇರುವಂಥ ಸಾಕ್ಸ್ನ ತೊಗೊಳ್ಳೋಣ. ಆ ಸಾಕ್ಸಲ್ಲಿ ಇವಾಗ ನಾವು ಶೂ ಪ್ಯಾಡ್ನ ಇಟ್ಕೊಳ್ಳೋಣ. ನೋಡಿ, ನಾನು ಒಂದು ಸಾಕ್ಸ್ನಲ್ಲಿ ಪ್ಯಾಡ್ನ ಇಟ್ಕೊಂಡಿದ್ದೀನಿ. ಇದೇ ಥರನೇ ಇನ್ನೊಂದು ಸಾಕ್ಸಲ್ಲಿ ಕೂಡ ನಾವು ಪ್ಯಾಡ್ನ ಇಟ್ಕೊಂಡು ಇದನ್ನು ಇವಾಗ ನಾವು ಶೂ ಒಳಗಡೆ ಇಟ್ಕೊಳ್ಳೋಣ. ಈ ಥರ ಇಟ್ಕೊಂಡು ನಾವು ಈ ಶೂನ ಯೂಸ್ ಮಾಡೋದ್ರಿಂದ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಇನ್ಮೇಲೆ ಶೂ ಪ್ಯಾಡ್ ಕಿತ್ತೋಗಿದ್ರೆ ಅದನ್ನು ಬಿಸಾಕೋದಕ್ಕೆ ಬದಲಾಗಿ ಈ ಥರ ನಾವು ಟೆಂಪರರಿಯಾಗಿ ಸಾಕ್ಸಲ್ಲಿ ಇಟ್ಟು ಯೂಸ್ ಮಾಡ್ಕೋಬಹುದು. ಖಂಡಿತ ಈ ಟಿಪ್ಸ್ ಯೂಸ್ ಆದರೆ ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ಮಿಕ್ಸಿ ಜಾರನ್ನ ಯೂಸ್ ಮಾಡ್ತಾ ಕೆಲವೊಂದು ದಿನಗಳಾದ್ಮೇಲೆ ಇದರಲ್ಲಿರುವಂತ ಬೆಲ್ಟ್ ಲೂಸ್ ಆಗ್ತಿರುತ್ತೆ. ಈ ಬೆಲ್ಟ್ ಅನ್ನ ನಾವು ಎಷ್ಟೇ ಟ್ರೈ ಮಾಡಿ ಫಿಕ್ಸ್ ಮಾಡ್ಕೊಂಡ್ರು ಮತ್ತೆ ಮತ್ತೆ ಲೂಸ್ ಆಗಿ ಬಿದೋಗ್ತಿರುತ್ತೆ. ಇವಾಗ ಈ ಮಿಕ್ಸಿ ಜಾರಲ್ಲಿ ನಾವು ಬೆಲ್ಟ್ಗೆ ಬದಲಾಗಿ ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡ್ಕೋಬಹುದು. ನಾವು ತಲೆಗೆ ಹಾಕೋದಕ್ಕೆ ಅಂತ ಯೂಸ್ ಮಾಡುವಂತ ರಬ್ಬರ್ ಬ್ಯಾಂಡ್ನ, ಅಂದ್ರೆ ಯೂಸ್ ಮಾಡೋದಕ್ಕೂ ಮುಂಚೆ ಹೊಸದಾಗಿರುವಂತ ರಬ್ಬರ್ ಬ್ಯಾಂಡ್ನ ಈ ಜಾರ್ನ ಮುಚ್ಚಳದಲ್ಲಿ ಬೆಲ್ಟ್ಗೆ ಬದಲಾಗಿ ನಾವು ಇದನ್ನ ಹಾಕೋಣ. ಈ ತರ ಹಾಕೊಂಡು ನಾವು ಮುಚ್ಚಳನ ಕ್ಲೋಸ್ ಮಾಡೋದ್ರಿಂದ ತುಂಬಾನೇ ಈಸಿಯಾಗಿ ಸ್ವಲ್ಪ ಗ್ಯಾಪ್ ಇಲ್ದಿರೋ ತರ ಚೆನ್ನಾಗಿ ಫಿಕ್ಸ್ ಆಗುತ್ತೆ. ಇವಾಗ ಈ ಮಿಕ್ಸಿ ಜಾರನ್ನ ಯೂಸ್ ಮಾಡ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾದಾಗ ಇದರಿಂದ ಫುಡ್ ಐಟಮ್ ಹೊರಗಡೆ ಚೆಲ್ಲೋದಿಲ್ಲ. ಈ ತರ ರಬ್ಬರ್ ಬ್ಯಾಂಡ್ ಹಾಕೊಂಡು ಕಂಟಿನ್ಯೂಸ್ ಆಗಿ ಯೂಸ್ ಮಾಡದೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಖಂಡಿತ ಈ ಟಿಪ್ಸ್ ಯೂಸ್ಫುಲ್ ಆಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ಕೆಲವೊಂದು ದೀಪಗಳು ಹಳೇದಾಯ್ತು ಅಂದ್ರೆ ಅದನ್ನ ಹಾಗೆ ಇಟ್ಟಿರ್ತೀವಿ. ಈ ತರ ಇರುವಂತ ದೀಪಗಳನ್ನ ತುಂಬಾ ಬೆಸ್ಟ್ ಆಗಿ ರಿಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಅದ್ ಹೇಗೇನ ನೋಡೋಣ. ಹಳೇದಾಗಿರುವಂತ ದೀಪಗಳಲ್ಲಿ ಸ್ವಲ್ಪ ಅಗಲವಾಗಿರುವಂತ ದೀಪ ತಗೋಣ. ನಾವು ತಗೊಂಡಿರುವಂತ ದೀಪನ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಂಡು ಇದರಲ್ಲಿ ಇವಾಗ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದರಲ್ಲಿ ಇವಾಗ ಒಗ್ಗರಣೆ ಏನೇನು ಹಾಕೋತೀವೋ ಅದೆಲ್ಲ ಹಾಕೋಣ. ಒಂದು ಒಣಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೂ ಕರಿಬೇವು ಇದೆಲ್ಲನೂ ಹಾಕೊಂಡಾದ್ಮೇಲೆ ನಾನು ಫ್ರೈ ಮಾಡ್ಕೋತಾ ಇನಿ. ಸಾಸಿವೆ ಚಿಟಪಟ ಆದ್ಮೇಲೆ ಕೊನೆದಾಗಿ ಇದರಲ್ಲಿ ಇಂಗು ಸ್ವಲ್ಪ ಸೇರಿಸ್ಕೊಂಡು ಇವಾಗ ಗ್ಯಾಸ್ ಸ್ಟೋವ್ ನ ಆಫ್ ಮಾಡ್ಕೊಂಡು ಇದನ್ನ ಇವಾಗ ರೆಡಿ ಮಾಡ್ಕೊಂಡಿರುವಂತ ಸಾಂಬಾರ್ ನಲ್ಲಿ ಹಾಕೋಣ. ಇದರಲ್ಲಿರುವಂತ ವಸ್ತುಗಳಷ್ಟೇ ಆಗದೆ ದೀಪನ ಹಾಗೆ ಹಾಕೋಬೇಕು. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಾಂಬಾರ್ನ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರುವಂತ ಟೇಸ್ಟ್ ಇರುತ್ತೆ. ಇದ್ರ ಟೇಸ್ಟ್ ಅಂತೂ ತುಂಬಾನೇ ಸೂಪರ್ ಆಗಿರುತ್ತೆ. ನಿಮ್ಮನೆಯಲ್ಲೂ ಹಳೇದಾಗಿರುವಂತ ಮಣ್ಣಿನ ದೀಪಗಳಿದ್ರೆ ಅದನ್ನ ಹಾಗೆ ಒಂದ್ ಮೂಲೆಯಲ್ಲಿ ಇಡದೆ ಅಥವಾ ಬಿಸಾಕದೆ ಈ ತರ ಒಗ್ಗರಣೆ ಹಾಕೊಳ್ಳೋದಕ್ಕೆ ಅಂತ ಉಪಯೋಗಿಸ್ ನೋಡಿ. ಖಂಡಿತ ನಾವು ಮಾಡುವಂತ ಅಡಿಗೆ ತುಂಬಾನೇ ಟೇಸ್ಟ್ ಆಗಿರುತ್ತೆ, ನೀವು ಸಹ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಯೂಸ್ ಮಾಡುವಂತ ಕನ್ನಡಕ ಸ್ವಲ್ಪ ಹಳೇದಾಗಿದ್ದಾಗ ಅದರಲ್ಲಿ ಧೂಳು ಕೊಳೆ ತುಂಬಿದ್ದಾಗ ಅಥವಾ ಅಲ್ಲಲ್ಲಿ ಸ್ಕ್ರಾಚಸ್ ಇದ್ದಾಗ ಇದರಿಂದ ನೋಡುವಂತ ವಿಷನ್ ಸರಿಯಾಗಿ ಕಾಣಿಸೋದಿಲ್ಲ, ಮಂಜು ಮಂಜಾಗಿ ಕಾಣಿಸಿರುತ್ತೆ. ಈ ತರ ಇರುವಂತ ಕನ್ನಡಕನ ನಾವು ಬಿಸಾಕಿ ಬೇರೆ ಒಂದು ಕನ್ನಡಕ ತಗೊಳ್ಳೋಕೆ ಬದಲಾಗಿ ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಅದು ಹೇಗೇನ ನೋಡೋಣ. ಈ ಕನ್ನಡಕದಲ್ಲಿ ಇರುವಂತ ಗ್ಲಾಸ್ ಅನ್ನ ಕ್ಲೀನ್ ಮಾಡೋದಕ್ಕೆ ಅಂತ ನಾನು ವ್ಯಾಸ್ಲೈನ್ ತಗೊಂಡಿನಿ. ವ್ಯಾಸ್ಲೈನ್ ನಾವು ತುಂಬಾ ಜಾಸ್ತಿ ತಗೋಬೇಕಾಗಿಲ್ಲ, ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಸಾಕು. ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೊಂದು ವಸ್ತು ಕೂಡ ತಗೋತಾ ಇನಿ. ಅದೇನು ಅಂದ್ರೆ ನಾವು ಹಲ್ಲು ಜೊತೆಗೆ ಯೂಸ್ ಮಾಡ್ತೀವಲ್ಲ ಟೂತ್ ಪೇಸ್ಟ್, ಅದೇ ನಾವು ಯೂಸ್ ಮಾಡುವಂತ ಟೂತ್ ಪೇಸ್ಟ್ ಯಾವುದೇ ಇರ್ಬೋದು ಅದನ್ನು ಕೂಡ ನಾವು ವ್ಯಾಸ್ಲೈನ್ ಎಷ್ಟು ತಗೋತೀವೋ ಅಷ್ಟು ತಗೋಣ. ನಾವು ತಗೊಂಡಿರುವಂತ ವ್ಯಾಸ್ಲೈನ್ ಹಾಗೆ ಟೂತ್ ಪೇಸ್ಟ್ ನ ಇವೆರಡನ್ನ ನಾವು ಒಂದ್ ಬೆರಳಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿರುವಂತ ಈ ಪೇಸ್ಟ್ ನ ಇವಾಗ ನಾವು ಕನ್ನಡಕದ ಮೇಲೆ ಹಚ್ಕೊಳ್ಳೋಣ. ನೋಡಿ, ಇದನ್ನ ಹಚ್ಕೋಬೇಕಾದಾಗ ಗ್ಲಾಸ್ ನ ಮುಂದ್ಗಡೆ ಹಾಗೂ ಹಿಂದ್ಗಡೆ ಎರಡು ಕಡೆ ಹಚ್ಕೋಬೇಕು. ಈ ತರ ಹಚ್ಕೊಂಡಾದ್ಮೇಲೆ ಒಂದ್ 2 ನಿಮಿಷ ಹಾಗೆ ಬಿಡಬೇಕು. 2 ನಿಮಿಷ ಆದ್ಮೇಲೆ ಇದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ನೀರನ್ನು ಉಪಯೋಗಿಸಬಾರ್ದು ಅಥವಾ ಯಾವ್ದೋ ಒಂದ್ ಬಟ್ಟೆನೆ ಕೂಡ ಉಪಯೋಗಿಸಬಾರ್ದು. ಇದನ್ನ ನಾವು ಒಂದ್ ಕಾಟನ್ ಇಂದ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಕಾಟನ್ ನ ಸ್ವಲ್ಪ ತಗೊಂಡು ಇದ್ರ ಮೇಲ್ಗಡೆ ಈ ತರ ಒರೆಸ್ಕೊಂಡ್ರೆ ಸಾಕು, ಚೆನ್ನಾಗಿ ಕ್ಲೀನ್ ಆಗ್ಬಿಡುತ್ತೆ. ಈ ತರ ನಾವು ಕಾಟನ್ ಇಂದ ಒಂದ್ಸಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಕನ್ನಡಕ ಜೊತೆ ಬಂದಿರುತ್ತಲ್ವಾ ಆ ಬಟ್ಟೆಯಿಂದ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಕನ್ನಡಕ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂತ ಇದರಿಂದ ವಿಷನ್ ತುಂಬಾನೇ ಕ್ಲಿಯರ್ ಆಗಿದೆ. ಈ ತರ ನಾವು ಒಂದ್ ಸೈಡ್ ಇರುವಂತ ಕನ್ನಡಕನ ಕ್ಲೀನ್ ಮಾಡ್ಕೊಳ್ಳೋದ್ಮೇಲೆ ಇನ್ನೊಂದು ಗ್ಲಾಸ್ ಅನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಇರೋ ಕನ್ನಡಕನು ವಿಷನ್ ಸರಿಯಾಗಿ ಕಾಣಿಸ್ತೇ, ಮಂಜು ಮಂಜ ಕಾಣಿಸಿದ್ರೆ ವ್ಯಾಸ್ಲಿನ್ ಹಾಗೂ ಟೂತ್ ಪೇಸ್ಟ್ ನ ಉಪಯೋಗಿಸ್ಕೊಂಡು ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ಖಂಡಿತ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ, ವಿಷನ್ ಕೂಡ ಸರಿಯಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಟಿಪ್ ನೋಡೋಣ. ಇದರಲ್ಲೂ ಸಹ ಕನ್ನಡಕದ ಬಗ್ಗೆ ಟಿಪ್ಸ್ ಹೇಳ್ತಾ ಇನಿ. ಕನ್ನಡಕ ಯೂಸ್ ಮಾಡೋರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ಕೆಲವೊಂದ್ಸಲ ಬಗ್ಗಿ ಕೆಲಸ ಮಾಡ್ಬೇಕಾದಾಗ ಕನ್ನಡಕ ತುಂಬಾನೇ ಬೇಗ ಜಾರಿ ಜಾರಿ ಬೀಳ್ತಾ ಇರುತ್ತೆ. ಈ ತರ ಆಗ್ಬಾರ್ದು ಈ ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು 2 ಡಿಸ್ಕೋ ರಬ್ಬರ್ ನ ತಗೊಂಡಿನಿ. ಡಿಸ್ಕೋ ರಬ್ಬರ್ ನ ಏನ್ ಮಾಡ್ಬೇಕು ಅಂದ್ರೆ ಕನ್ನಡಕದಲ್ಲಿರುವಂತ ಹ್ಯಾಂಡಲ್ ಅಲ್ಲಿ ಇದನ್ನ ಹಾಕೊಳ್ಳೋಣ. ಈ ತರ ನಾವು ಈ ಜಾಗದಲ್ಲಿ ರಬ್ಬರ್ ಬ್ಯಾಂಡ್ ನ ಸುತ್ತಿ ಸುತ್ತಿ ಹಾಕೊಂಡು ಇದನ್ನ ಇವಾಗ ಯೂಸ್ ಮಾಡೋದ್ರಿಂದ ಕಿವಿ ಹತ್ರ ಒಂದು ಗ್ರಿಪ್ ಸಿಗೋದ್ರಿಂದ ಕನ್ನಡಿ ಆದಷ್ಟು ಬೇಗ ನಾವು ಬಗ್ಗದನ್ನು ಮುಂದಕ್ಕೆ ಬೀಳೋದಿಲ್ಲ. ಈ ಟಿಪ್ ಸಿಂಪಲ್ ಅನ್ಸಿರೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ, ಖಂಡಿತ ನೀವು
ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಕುಕ್ಕರ್ನ ಇಟ್ಕೊಂಡು ಅದ್ರಲ್ಲಿ ಇವಾಗ 1 ಲೀಟರ್ ಅಷ್ಟು ನೀರನ್ನ ಹಾಕೋತಾ ಇದೀನಿ. ನೀರನ್ನ ಹಾಕೊಂಡಾದ್ಮೇಲೆ ಕುಕ್ಕರ್ ಮುಚ್ಚಳದಲ್ಲಿ ಗ್ಯಾಸ್ಕೆಟ್ ಇಲ್ದೇನೆ ಮುಚ್ಚಳನ ಹಾಕೋಣ. ಈ ತರ ಹಾಕೊಂಡು 1-2 ನಿಮಿಷ ಆದ್ಮೇಲೆ ಅಂದ್ರೆ ನೀರು ಚೆನ್ನಾಗಿ ಕುದಿಯೋವರೆಗೂ ನಾವು ಹಾಗೆ ಇಟ್ಕೋಬೇಕು. ಇದ್ರಲ್ಲಿರುವಂತ ನೀರು ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದ್ರಲ್ಲಿ ಕುಟ್ಟ ಕಲ್ಲಲ್ಲಿರುವಂತ ಮೇಲ್ಗಡೆ ಕಲ್ಲನ್ನ ಇಟ್ಕೋಣ. ಈ ತರ ಕಲ್ಲನ್ನ ಇಟ್ಕೊಂಡಾದ್ಮೇಲೆ ಕುಕ್ಕರ್ ಮುಚ್ಚಳದಲ್ಲಿ ಗ್ಯಾಸ್ಕೆಟ್ ಹಾಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಕೋಣ. ಈ ತರ ಬಿಸಿ ಮಾಡಿ ಇಟ್ಕೊಂಡಿರುವಂತ ಕುಕ್ಕರ್ನ ಏನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಹಾಸಿಗೆನ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ಮನೇಲಿ ಚಿಕ್ಕ ಮಕ್ಳು ಇದಾರೆ ಅಂದ್ರೆ ಹಾಸಿಗೆ ಮೇಲೆ ಆಟಾಡೋದಾಗ್ಲಿ, ಕುತ್ಕೊಂಡು ತಿನ್ನೋದಾಗ್ಲಿ, ಅಥವಾ ಚೆಲ್ಲೋದಾಗ್ಲಿ ಮಾಡ್ತಾ ಇರ್ತಾರೆ. ಈ ತರ ಇರುವಂತ ಹಾಸಿಗೆನ ಅಂದ್ರೆ ಧೂಳು ಕೊಳೆ ಅಥವಾ ನೀರು ಚೆಲ್ಲಿರುವಂತ ಹಾಸಿಗೆನ ನಾವು ಬಿಸಿಲಲ್ಲಿ ಇಟ್ಟು ಕ್ಲೀನ್ ಮಾಡ್ಕೋತಾ ಇರ್ತೀವಿ. ಅಂದ್ರೆ ಬಿಸಿಲು ಇಲ್ದಿದ್ದಾಗ ಅಥವಾ ಈ ತರ ಮಳೆಗಾಲದಲ್ಲಿ ಕೂಡ ನಾವು ತುಂಬಾನೇ ಈಸಿಯಾಗಿ ಹಾಸಿಗೆನ ಕ್ಲೀನ್ ಮಾಡ್ಕೋಬಹುದು. ಅದು ಹೇಗೆ ಅನ್ನೋ ನೋಡೋಣ. ಮನೇಲಿ ಅರ್ಧಂಬರ್ಧ ಯೂಸ್ ಮಾಡಿರುವಂತ ಪೌಡರ್ ಅಥವಾ ಎಕ್ಸ್ಪೈರಿ ಆಗಿರುವಂತ ಪೌಡರ್ನ ನಾವು ಕ್ಲೀನಿಂಗ್ ಗೋಸ್ಕರ ಯೂಸ್ ಮಾಡ್ಕೋಬಹುದು. ನೋಡಿ, ಸಮ್ಮರ್ ಟೈಮಲ್ಲಿ ಯೂಸ್ ಮಾಡ್ತಿರುವಂತ ಪೌಡರ್ ಸ್ವಲ್ಪ ಇತ್ತು, ಅದನ್ನ ತಗೊಂಡಿನಿ. ಇದ್ರ ಜೊತೆಗೆ ಇವಾಗ ನಾವು 1 ಟೇಬಲ್ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ಈ ಪೌಡರ್ ಬಾಕ್ಸ್ ನ ಮುಚ್ಚಳನ ಕ್ಲೋಸ್ ಮಾಡ್ಕೊಂಡು ಇವೆರಡು ಚೆನ್ನಾಗಿ ಮಿಕ್ಸ್ ಆಗೋ ತರ ಈ ತರ ಶೇಕ್ ಮಾಡಿ ತಗೋಣ. ಈ ತರ ರೆಡಿ ಮಾಡ್ಕೊಂಡಿರುವಂತ ಪೌಡರ್ನ ಕ್ಲೀನ್ ಮಾಡ್ಬೇಕಾಗಿರುವಂತ ಹಾಸಿಗೆ ಮೇಲೆ ಹಾಕೊಂಡಿದೀನಿ. ಈ ತರ ಎಲ್ಲಾ ಕಡೆ ಹಾಕೊಂಡಾದ್ಮೇಲೆ ಇದನ್ನ ಇವಾಗ ನಾವು ಒಂದ್ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಬರೋಣ. ಈ ತರ ನಾವು ಬೇಕಿಂಗ್ ಸೋಡಾ ಹಾಗೆ ಪೌಡರ್ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡೋದ್ರಿಂದ ಹಾಸಿಗೆನಲ್ಲಿರುವಂತ ಬ್ಯಾಡ್ ಸ್ಮೆಲ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಕೊಳೆ ಎಲ್ಲ ಈಸಿಯಾಗಿ ಹೋಗೋ ಹಾಗೆ ಮಾಡುತ್ತೆ. ಇನ್ನು ಅಕಸ್ಮಾತಾಗಿ ಹಾಸಿಗೆ ಮೇಲೆ ನೀರೇನಾದ್ರೂ ಚೆಲ್ಬಿಟ್ರೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ನಾವು ಕಾಟನ್ ಬಟ್ಟೆನ ಯೂಸ್ ಮಾಡ್ಕೊಂಡು ಈ ತರ ಪ್ರೆಸ್ ಮಾಡಿ ಕೊಡ್ಬೇಕು. ಅವಾಗ ಕಾಟನ್ ಬಟ್ಟೆ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳತ್ತೆ. ಇನ್ನು ಈ ಹಾಸಿಗೆನಲ್ಲಿ ಅಲ್ಪ ಸ್ವಲ್ಪ ನೀರು ಹಾಗೆ ಇರುತ್ತೆ. ಈ ನೀರನ್ನ ನಾವು ಹಾಗೆ ಬಿಡಬಾರ್ದು, ಪೂರ್ತಿಯಾಗಿ ಒಣಗಿಸ್ಕೊಳ್ಳೋದಕ್ಕೆ ಅಂತ. ಅವಾಗ್ಲೇ ನಾವು ಬಿಸಿನೀರು ಕಾಯಿಸಿದ್ವಲ್ಲ ಕುಕ್ಕರ್ ನಲ್ಲಿ, ಆ ಕುಕ್ಕರ್ನ ಇವಾಗ ಇದ್ರ ಮೇಲ್ಗಡೆ ಇಟ್ಕೊಳ್ಳೋಣ. ಈ ತರ ಇಟ್ಕೊಂಡು ನಾವು ಐರನ್ ಮಾಡೋ ತರ ಮಾಡ್ಕೋಬೇಕು. ಈ ತರ ನಾವು ನೀರ್ ಚೆಲ್ಲಿರುವಂತ ಜಾಗದ ಮೇಲೆ ಮಾಡೋದಷ್ಟೇ ಇಲ್ದೇನೆ ಹಾಸಿಗೆ ಪೂರ್ತಿಯಾಗಿ ಕುಕ್ಕರ್ ನಿಂದ ಈ ತರ ಉಚ್ಚಕೊಳ್ಳೋದ್ರಿಂದ ಹಾಸಿಗೆನಲ್ಲಿ ಬರೋಂತ ಕೆಟ್ಟ ಸ್ಮೆಲ್ ಎಲ್ಲ ಹೋಗಿ ಬಿಸಿಲಲ್ಲಿ ಇಟ್ಕೊಂಡಾಗ ಹೇಗ್ ಚೆನ್ನಾಗಿ ಒಣಗಿ ಕ್ಲೀನ್ ಆಗುತ್ತೋ ಅಷ್ಟೇ ಚೆನ್ನಾಗಿ ಕುಕ್ಕರ್ ನಿಂದ ಮಾಡ್ಕೊಂಡಾಗ್ಲೂ ಇರುತ್ತೆ. ಇವಾಗ ನೋಡಿ, ಹಾಸಿಗೆನ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ಡಬ್ಬದಲ್ಲಿ ಉಳಿದಿರುವಂತ ಪೌಡರ್ನ ಹಾಗೆ ಇಟ್ಕೊಂಡು ನೆಕ್ಸ್ಟ್ ಟೈಮ್ ನಮ್ಗೆ ಯಾವಾಗ ಬೇಕೋ ಅವಾಗ ಇದನ್ನ ಯೂಸ್ ಮಾಡ್ಕೋಬಹುದು. ಖಂಡಿತ ಈ ಟಿಪ್ಸ್ ಯೂಸ್ಫುಲ್ ಆಗಿರುತ್ತೆ, ನೀವು ಸಹ ಟ್ರೈ ಮಾಡಿ ನೋಡಿ. ಲಾಸ್ಟ್ ಟಿಪ್ ನೋಡೋಣ. ಕೆಲವೊಂದ್ಸಲ ಆನ್ಲೈನ್ ಅಲ್ಲಿ ಫುಡ್ ನ ಬುಕ್ ಮಾಡಿದಾಗ ಈ ತರ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಈ ಬಾಕ್ಸ್ ನ ನಾವು ಯೂಸ್ ಮಾಡಿದ್ಮೇಲೆ ಬಿಸಾಕ್ದೆ. ಇದ್ರ ಜೊತೆಗೆ ಈ ತರದೊಂದು ಪ್ಲಾಸ್ಟಿಕ್ ಕಡ್ಡಿನ ಯೂಸ್ ಮಾಡ್ಕೊಂಡು ಕಿಚನ್ ಅಲ್ಲಿ ತುಂಬಾನೇ ಯೂಸ್ ಆಗುವಂತ ಆರ್ಗನೈಸರ್ ನ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ. ಮೊದ್ಲು ನಾವು ತಗೊಂಡಿರುವಂತ ಬಾಕ್ಸ್ ನ ಮುಚ್ಚಳದಲ್ಲಿ ಪ್ಲಾಸ್ಟಿಕ್ ಕಡ್ಡಿ ಹೋಗೋ ಹಾಗೆ ಹೋಲ್ಸ್ ಹಾಕೋಣ. ಈ ತರ ನಾವು ಮುಚ್ಚಳದ ಮೇಲ್ಗಡೆ ಹೋಲ್ಸ್ ಹಾಕೊಂಡಾದ್ಮೇಲೆ ಇವಾಗ ನಾವು ಬಾಕ್ಸ್ ಒಳಗಡೆ ಅಕ್ಕಿನ ಹಾಕೋಣ. ಅಕ್ಕಿ ಬದಲಾಗಿ ನಾವು ಮರಳನ್ನ ಕೂಡ ಹಾಕೋಬಹುದು. ನೆಕ್ಸ್ಟ್ ಈ ಬಾಕ್ಸ್ ನ ಕ್ಲೋಸ್ ಮಾಡ್ಕೊಂಡು ಹೋಲ್ಸ್ ಇರುವಂತ ಜಾಗದಲ್ಲಿ ತಗೊಂಡಿರುವಂತ ಕಡ್ಡಿ ಇಟ್ಕೊಳ್ಳೋಣ. ನೋಡಿ, ಇಷ್ಟೇ ಆರ್ಗನೈಸರ್ ರೆಡಿ ಆಗಿದೆ. ಇದನ್ನ ನಾವು ಹಾಗೆ ಯೂಸ್ ಮಾಡ್ಕೋಬಹುದು ಅಥವಾ ಪೇಂಟ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. ನಾನು ಇವಾಗ ಹಾಗೆ ಯೂಸ್ ಮಾಡ್ಕೋತಾ ಇನಿ. ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ಕೋಬಹುದು ಅಂದ್ರೆ ಕಿಚನ್ ಕೌಂಟರ್ ಟಾಪ್ ಮೇಲ್ಗಡೆ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಇವಾಗ ನಾವು ಕಾಫಿ ಕುಡಿಯುವಂತ ಕಪ್ಸ್ ನೆಲ್ಲ ಹಾಕಿಟ್ಕೋಬಹುದು. ಈ ತರ ಇರುವಂತ ಕಪ್ಸ್ ನ ಎಲ್ಲಂದ್ರಲ್ಲಿ ಹಾಕಿರದೆ ನಾವು ಸಿಂಪಲ್ ಆಗಿ ಮಾಡ್ಕೊಂಡಿರುವಂತ ಆರ್ಗನೈಸರ್ ಅಲ್ಲಿ ಕಡಿಮೆ ಸ್ಪೇಸ್ ಅಲ್ಲಿ ಎಲ್ಲನ್ನು ನಾವು ಇಟ್ಕೊಂಡು ಜೋಡಿಸ್ಕೋಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿರೋ ಚಾನಲ್ ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾವ ಟಿಪ್ ಇಷ್ಟ ಆಯ್ತು ಅಂತ ಮರೀದಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೊಂದು ಇದೇ ತರ ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.